ಅವ್ರ ನಾಯಕರೆಲ್ಲ ಬರ್ತಾರಲ್ಲ ಏರ್ಪೋರ್ಟ್ ಇರಬೇಕಲ್ಲ, ಏರ್ಪೋರ್ಟ್ ತರಿಸಿದ್ಯಾರು? ಮಾಡಿಸಿದ್ಯಾರು ಕಾಂಗ್ರೆಸ್ ಇಎಸ್ಎಲ್ಸಿ ಪಾಸ್ ಆಗ್ಬೇಕು, ಇಎಸ್ಎಲ್ಸಿ ಮಾಡಿಸಿದ್ಯಾರು? ಖರ್ಗೆ ಸರ್ ಜಿಮ್ಸ್ ಪಾಸ್ ಆಗ್ಬೇಕಲ್ಲ, ಕಚೇರಿಗೆ ಹೋಗ್ಬೇಕಂದ್ರೆ ಜಿಮ್ಸ್ ಮಾಡಿಸಿದ್ಯಾರು? ಕಿಲ್ವಾ ಮಾಡಿಸಿದ್ಯಾರು? ಜಯದೇವ ಹಾಸ್ಪಿಟಲ್ ಮಾಡಿಸಿದ್ಯಾರು? ಎಸ್ಪಿ ಕಚೇರಿ ಮಾಡಿಸಿದ್ಯಾರು? ನಿಮ್ ಕಾರ್ಪೊರೇಷನ್ ತರಿಸಿದ್ಯಾರು? ಇಷ್ಟೆಲ್ಲ ಮಾಡಿದ್ರೆ ಹೇಳ ಕೇಳ್ತಾರಲ್ಲ ಪಿಎಂ ಏನ್ ಮಾಡಿದ್ರೆ ಅಂತ ಬಂದ್ ನೋಡಪ್ಪ, ಇದೇ ಬಿಲ್ಡಿಂಗ್ ಅದ ನಾನೇ ಮಾಡಿಸಿದ್ದು. This video presented by Al Sharay PU College for Boys and Girls, MSK Mill Road, Al Sharay PU College for Girl at Muslim Chowk, Mijgori, Gulbarga Girls PU College, opposite Makkah Masjid, Basveshwar Colony, Al Sharay BSc Degree College for Girls, Yadula Colony, and Al Sharay Public School powered by LED, Old Jevargi Road. Admission are open, contact for details. Agamisidanta ella hiriya mantrigalige shasakarigalige ನೂತನವಾಗಿ ಆಯ್ಕೆಯಾದಂಥ ನಮ್ಮ ಕಾರ್ಯಾಧ್ಯಕ್ಷರ ಮೊದಲನೇ ಫಂಕ್ಷನ್ ಇದು. ವಸಂತ್ ಕುಮಾರ್ ಅವರು ದಯವಿಟ್ಟು ತಮ್ಮ ಕ್ಷಮಿಸ್ಬೇಕು, ತಾವು ಬರೋದು ಗೊತ್ತಾಗಿರಲಿಲ್ಲ, ಇಲ್ಲದಿದೆ ತಮಗೂ ಅದ್ದೂರಿಯಾದಂಥ ಒಂದು ಸ್ವಾಗತವನ್ನು ನಾವು ನೀಡ್ತಾ ಇದ್ವಿ. ಅದರ ಜೊತೆಗೆ ಹಲವಾರು ನಮ್ಮ ನಾಯಕರು ವೇದಿಕೆ ಮೇಲಿದ್ದೀರಾ, ದಯವಿಟ್ಟು ಕ್ಷಮಿಸಬೇಕು. ಇನ್ನು 10 ನಿಮಿಷ ಇರೋದು, ಅದಾದಮೇಲೆ ನಾವು ಈ ಸಭೆಯನ್ನು ಮುಕ್ತಾಯಗೊಳಿಸಬೇಕಾಗ್ತದೆ. ಮತ್ತು ವಿಶೇಷವಾಗಿ ಈ ಸಮಾರಂಭದ ಕೇಂದ್ರ ಬಿಂದು ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀ ರಾಧಾ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಅಕ್ಕ ತಂಗಿರೆ ತಾಯಿ ಹಾಗೂ ನನ್ನ ಯುವ ಸ್ನೇಹಿತರೆ, ಮೊದಲನೇದಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ಸಮಸ್ತ ಮುಖಂಡರ ಪರವಾಗಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ನಮ್ಮೆಲ್ಲರಿಗೂ ಹಾಗೂ ರಾಧಾಕೃಷ್ಣ ಅವರಿಗೆ ಅದ್ದೂರಿಯಾದಂಥ ಸ್ವಾಗತವನ್ನು ತಾವು ನೀಡಿದ್ದೀರಾ, ತಮ್ಮೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರಗಳನ್ನು ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಂಧುಗಳೇ, ತಮ್ಗೆ ಗೊತ್ತಿರೋ ಹಾಗೆ ಒಂದು ಬಹಳ ಮಹತ್ವಪೂರ್ಣವಾದಂಥ ಘಟಕದಲ್ಲಿ ನಾವಿದ್ದೇವೆ, ಘಟ್ಟದಲ್ಲಿದ್ದೇವೆ. ಇದು ಬರೇ ಒಂದು ಕಲಬುರಗಿ ಚುನಾವಣೆ ಅಷ್ಟೇ ಅಲ್ಲ, ಇದು ನಮ್ಮ ದೇಶದ ಇತಿಹಾಸದ ಚುನಾವಣೆಯಾಗಿದೆ. ಮುಂಬರುವ ದಿನಗಳಲ್ಲಿ ನಾವು ಯಾವ ದಿಕ್ಕಿನಲ್ಲಿ ನಮ್ಮ ದೇಶ ಹೋಗಬೇಕು, ನಾವು ಯಾವ ರೀತಿ ಪ್ರಗತಿಪರವಾದಂತ ಆಲೋಚನೆಗಳನ್ನು ಇಟ್ಕೋಬೇಕು ಅಂತ ಒಂದು, ಮತ್ತೆ ಸಂವಿಧಾನವನ್ನು ಉಳಿಸಬೇಕಾಗಿರುವಂತ ಒಂದು ಹೋರಾಟದ ಚುನಾವಣೆ ಆಗಿದೆ. ಕಳೆದ ಬಾರಿ ಕಲಬುರಗಿ ಮತದಾರರು ಬಹಳಷ್ಟು ನಿರೀಕ್ಷೆ ಇತ್ತು ಉಮೇಶ್ ಜಾಧವ್ ಅವ್ರನ್ನ ಆರಿಸ್ತಂದು. ಖರ್ಗೆಯವರಂತ ಹಿರಿಯರು ಯಾರು 1977 ಇಂದ ಇಲ್ಲಿ ತನಕ ಜನರ ಬಗ್ಗೆ ಆಲೋಚನೆ ಮಾಡಿ ಜನರ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಹಗಲಿರಲು ಶ್ರಮಿಸಿ ಕಲಬುರಗಿಯನ್ನ ಇಡೀ ದೇಶದ ಒಂದು ಪ್ರಗತಿಯ ಏನು ಒಂದು ಮ್ಯಾಪ್ ಮೇಲೆ ಹಾಕಿದ್ದಂತ ವ್ಯಕ್ತಿಗೆ ಸೋಲಿಸಿ ಉಮೇಶ್ ಜಾಧವ್ಗೆ ಆರಿಸ್ತಂದ್ರು. ಬಹುಶಃ ಜನರ ನಿರೀಕ್ಷೆ ಬದಲಾವಣೆ ಇರ್ಬೋದು, ಗೊತ್ತಿಲ್ಲ. ಆದ್ರೆ ಹೋದ ಬಾರಿ ನಮ್ಮ ಕಲಬುರಗಿ ಜನರು ಆಯ್ಕೆ ಮಾಡಿದ್ದು ಕಲಬುರಗಿ ಸಂಸದರಿಗೆ, ಆದ್ರೆ ನಮಗೆ ಸಿಕ್ಕಿದ್ದು ಚಿಂಚೋಳಿ ಸಂಸದರು. ಓಟ್ ಮಾಡಿದ್ದು ನಾವು ಕಲಬುರಗಿ ಎಂಪಿಗೆ, ಆದ್ರೆ ನಮ್ಗೆ ಸಿಕ್ಕಿದ್ದು ಚಿಂಚೋಳಿ ಎಂಪಿ. ಚಿಂಚೋಳಿ ಬಿಟ್ಟು ಬಂದೇ ಇಲ್ಲ ಸರ್ ಹೊರಗೆ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಾವು ಆಲೋಚನೆ ಮಾಡಬೇಕಾಗ್ತದೆ. ಅವರು ಕಳೆದ 5 ವರ್ಷದಲ್ಲಿ ಏನ್ ಸಾಧನೆ ಮಾಡಿದ್ದಾರೆ, ಕಲಬುರಗಿ ಜನರಿಗೆ ಕೊಟ್ಟಿದ್ದಾರೆ ಏನಿದೆ. ಇವತ್ತು ನಮ್ಮ ಸರ್ಕಾರ ಬಂದ್ಮೇಲೆ ಬರೋ 5 ತಿಂಗಳಲ್ಲಿ 5 ಪ್ರಮುಖವಾದಂತಹ ಗ್ಯಾರಂಟಿಗಳನ್ನ ನಾವು ಅನೌನ್ಸ್ ಮಾಡಿ ಅನುಷ್ಠಾನಕ್ಕೆ ತಂದಿದ್ದು ಇತಿಹಾಸ ಆಗಿದೆ. ಇವತ್ತು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಯುವ ನಿಧಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಇವತ್ತು ಏನಿಲ್ಲ ಆದ್ರೂ ನಮ್ಮ ರಾಜ್ಯದಲ್ಲಿ 5 ಕೋಟಿ ಜನರ ಫಲಾನುಭವಿಗಳು ಇವತ್ತು ಉಪಯೋಗ ಮಾಡ್ತಾ ಇದ್ದಾರೆ. ನಾವು ಯಾವ ಧರ್ಮ ನೋಡ್ತಾ ಇಲ್ಲ, ಯಾವ ಜಾತಿ ನೋಡ್ತಾ ಇಲ್ಲ, ಯಾರಿಗೆ ತಾವು ಓಟ್ ಕೊಟ್ಟಿದ್ದೀರ ಅಂತ ಕೂಡ ನಾವು ನೋಡ್ತಾ ಇಲ್ಲ. ನೀವು ಕನ್ನಡಿಗರಿದ್ರೆ ನಿಮ್ಗೆ 5 ಗ್ಯಾರಂಟಿಗಳು ಸಿಗ್ತಾ ಇದೆ. ಇವ್ರೇನ್ ಮಾಡಿದ್ರು, ಇದೇ 5 ಗ್ಯಾರಂಟಿಗಳ ಬಗ್ಗೆ
ರಾಜ್ಯ ದುಡ್ಡಕ್ಕೂ ಅಷ್ಟೇ ಅಲ್ಲ, ಕಡಿದಿರಿ 57,000 crore rupees ಇವತ್ತು ನಾವು ಗ್ಯಾರಂಟಿ ಯೋಜನೆಗೆ ಹಾಕಿ ಮತ್ತೊಮ್ಮೆ ತಂದಿದ್ದು ಎಲ್ಲರಿಗೂ ಸ್ವಾಭಿಮಾನದ ಬದುಕನ್ನ ಕೊಡ್ತಾ ಇದ್ದೀವಿ, ಆರ್ಥಿಕ ಸಮಾನತೆ ಕೊಡ್ತಾ ಇದ್ದೀವಿ. ಅದು ಇವ್ರಿಗೆ ಹೊಟ್ಟೆ ಕಿಚ್ಚು. ಇದೇ ಬಿಜೆಪಿ ಅವರು, ಇದೇ ನಿಮ್ಮ ಚಿಂಚೋಳಿ ಸಂಸದರು, ಗ್ಯಾರಂಟಿ ಮತ್ತೆ ಇದು ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ. ಇವತ್ತು ಬಿಟ್ಟಿ ಭಾಗ್ಯ ಕಾರ್ಯಾಧ್ಯಕ್ಷರೇ, ನಮಗೆ ಬಿಜೆಪಿಗೆ ಫರ್ಕ್ ಏನಪ್ಪ ಅಂದ್ರೆ ನಿಮ್ಮ ದುಡ್ಡು ನಾವು ನಿಮ್ಗೆ ವಾಪಸ್ ಕೊಡ್ಬೇಕಂತ ಇದ್ದೀರಿ, ಬಿಜೆಪಿ ಅವರು ನಿಮ್ಮ ದುಡ್ಡು ಅವ್ರ ಜೇಬಿನಲ್ಲಿ ಹಾಕೋಬೇಕಂತ ಇದ್ದಾರೆ. ಅಷ್ಟೇ ಡಿಫ್ರೆನ್ಸ್ ನಮಗೆ ಅವರಿಗೆ. 65 lakh ಮಹಿಳಾ ಇವತ್ತು ಶಕ್ತಿ ಯೋಜನೆ ಫಲಾನುಭವಿಗಳಾಗಿದ್ದಾರೆ. 19 lakh ಕುಟುಂಬಗಳು ಇವತ್ತು ನಮ್ಮ ಕಲಬುರಗಿ ಅನ್ನ ಭಾಗ್ಯದ ಫಲಾನುಭವಿಗಳಾಗಿದ್ದಾರೆ. 5.5 lakh ಜನರು ಇವತ್ತು ಗೃಹಜ್ಯೋತಿ ಗೃಹಲಕ್ಷ್ಮಿ ಲಾಭ ಪಡೀತಾ ಇದ್ದಾರೆ. ಇವತ್ತು ಇವತ್ತು ಇವರೇನ್ ಮಾಡ್ತಾ ಇದ್ದಾರೆ, ಪದೇ ಪದೇ ಶ್ರಮಿಕ ವರ್ಗದವರಿಗೆ ಬಡವರಿಗೆ ಅವಮಾನ ಮಾಡ್ತಾ ಇದ್ದಾರೆ, ಇದು ಬಿಟ್ಟಿ ಭಾಗ್ಯ ಅಂತ ಹೇಳಿ ಇದಕ್ಕೆಲ್ಲ ಬಾಯಿ ಮಾತ್ರ ಬಹಳ ದೊಡ್ಡದಾಗಿ ತೆಗೆದಿದ್ದಾರೆ ಮಾತಾಡ್ತಾರೆ. ಆದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ಬೇಕಾದಾಗ ಇವ್ರದ್ದು ಬಾಯಿ ಮುಚ್ಚುತ್ತಾರೆ. ಇವರು ಏನ್ ತುಟಿಕ್ ಪುಟಿಕ್ ಅನ್ನೋದಿಲ್ಲ. ಇವತ್ತು ನಮ್ಗೆ 30-40 years ನಾವು ಕಾಂಗ್ಲಾಂಡ್ ಅಂತ ಬರ ಕಂಡಿದ್ದೀವಿ. ಬಿ ಆರ್ ಪಾಟೀಲ್ ಸಾಹೇಬ್ರು ದಿನ ಎದುರು ನಾವು ಬಳಸ್ಕೊಳ್ಳೋದೇ ಆಗಿದೆ ಸಾಹೇಬ್ರ ಕಡೆಯಿಂದ. ಏನ ಅಲ್ಲ NDRF ಇಂದ ಯಾಕೆ ದುಡ್ಡು ಬಂದಿಲ್ಲ, NDRF ನಲ್ಲಿ ಇನ್ನ ನಾವು ಹೆಚ್ಚು ಮಾಡಬಹುದು ಅಂತ ಏನಾದ್ರೂ ಒಂದು ಹುಡುಕ್ತಾನೆ ಇರ್ತಾರೆ. ನಾವು ಕಾಡ್ದಂತ ಕೇಳ್ದಂತ ಬರೋ ಪರಿಸ್ಥಿತಿನಲ್ಲಿದ್ದೇವೆ. ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಇಂದ ನಾವು 35,000-36,000 crore rupees ಕೇಳಿದೀವಿ. ಅದ್ರಲ್ಲಿ ನಮ್ಮ ಪಾಲನ್ನ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ. ಅಲ್ಲಿ 18,000 crore rupees ಬರಬೇಕು. ಯಾರಿಗೋಸ್ಕರ? ರೈತರಿಗೋಸ್ಕರ. ಯಾರಿಗೋಸ್ಕರ? ಕಾರ್ಮಿಕರಿಗೋಸ್ಕರ, ಶ್ರಮಿಕರಿಗೋಸ್ಕರ, ಬಡವರಿಗೋಸ್ಕರ. ಆದ್ರೆ ಅದ್ರ ಬಗ್ಗೆ ಉಮೇಶ್ ಜಾಧವ್ ಅವ್ರು ಮಾತಾಡೋದಿಲ್ಲ. 18,000 crore rupees ಏನು ಕೇಂದ್ರ ಸರ್ಕಾರದಿಂದ ನಮ್ಗೆ ಬರಬೇಕು, ಅದ್ರ ಬಗ್ಗೆ ಮಾತಾಡಲಿ ಅಂದ್ರೆ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತೆ ಕಲಬುರಗಿನಲ್ಲಿ. ಕಾನೂನು ಸುವ್ಯವಸ್ಥೆ ಯಾಕೆ ಸರಿಯಿಲ್ಲ ಅಂದ್ರೆ ಇವ್ರು ಕೆಲಸ ಮಾಡಿಲ್ಲ, ಬಿಜೆಪಿ ಅವರಿಗೆ ಮುದ್ಗೆ ಹಾಕ್ತಾ ಇದ್ದಾರೆ, ಕೆಲಸ ಆಗಿಲ್ಲ ಅಂತ. ಅದಕ್ಕೆ ಕಾನೂನು ಸುವ್ಯವಸ್ಥೆ ಸರಿ ಆಗ್ತಾ ಒಂದು ಕೋರ್ಟ್ ನಡೀತಾ ಇಲ್ಲ ಇವತ್ತು, ಒಂದು ಮಂಟ ನಡೀತಾ ಇಲ್ಲ ಇವತ್ತು, ಒಂದು ಜೂಜಿನ ಹಂತ ನಡೀತಾ ಇಲ್ಲ ಇವತ್ತು. ಅದು ಕೊಟ್ಟೆ ಇವ್ರಿ ಇವರಿಗೆ. ಹಿಂದಿನ ಸರ್ಕಾರದಲ್ಲಿ ಇವ್ರ ಅಧಿಕಾರಿಗಳು ಹೋಗ್ಬಿಟ್ಟು ರೌಡಿ ಶೀಟರ್ಸ್ ಮನೆಯಲ್ಲಿ ಊಟ ಮಾಡ್ತಾ ಇದ್ರು. ಇವತ್ತು ಯಾರ್ಯಾರು ರೌಡಿ ಶೀಟರ್ಸ್ ಇದ್ದಾರೆ, ಇವರೆಲ್ಲ ಕಾರ್ಯಕರ್ತರು ಇವತ್ತು ಜೈಲಿಗೆ ಹೋಗಿದ್ದಾರೆ. ಇವತ್ತು ಹೇಳಿದ್ದೆ ಆರ್ನೇ ಗ್ಯಾರಂಟಿ ಬಿಡಿಬಿದ್ದೆ ನಿಮ್ ಕಾರ್ಯಕರ್ತರಿಗೆ, ಆರ್ನೇ ಗ್ಯಾರಂಟಿ ಹಾಕೊಳ್ತಾ ಇಲ್ಲ ಹೇಳಿ. ಎಲ್ಲ ನಿಮ್ ಚಿತ್ರಪುರ ಕ್ಯಾಂಡಿಡೇಟ್ ಅಪರಂಜಿ 7 months ಅಪ್ಸ್ಟ್ಯಾಂಡಿಂಗ್. ಇದನ್ನ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತ ನೀವೇನ್ ಮಾಡಿದ್ರೆ ಹೇಳಿ. ಇವತ್ತು ಹೇಳಿದ್ರೆ ಕಲಬುರಗಿ ರೈಲ್ವೆ ಡಿವಿಷನ್ ಎಲ್ಲ ಹೇಳ್ದಪ್ಪ 1,000 rupees ಇಟ್ಟಿದ್ದಾರೆ ರಮಣಪ್ರಭು ಸಾಹೇಬ್ರೆ. 1,000 rupees ಎಷ್ಟಿಟ್ಟಂಗಿ ಬರುತ್ತೆ ಏನ್ರಿ ಗೌಡ್ರ, ಎಷ್ಟಿಟ್ಟಂಗಿ ಬರುತ್ತೆ 1,000 rupees? ಏನು ಒಂದು 20 ರೈಲ್ವೆ ಡಿವಿಷನ್ 1,000 rupees ಇಟ್ಟದಂತ ಇಟ್ಟಂಗಿ ಕೊಡಿಸ್ಬೇಕು. ನಾವೇ 1 lakh ಹಾಕೋಣ, ಎಷ್ಟು ಬರ್ತಾವ್ ನೋಡೋಣ. ಮತ್ತೆ ರೈಲ್ವೆ ಡಿವಿಷನ್ ಹೋಯ್ತು, 22,000 acres ನಲ್ಲಿ ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂದ್ಬಿಟ್ಟು ಗುಲ್ಬರ್ಗ ಗ್ರಾಮೀಣ ಚಿತ್ತಾಪುರ ಬಾರ್ಡರ್ ನಲ್ಲಿ 22,000 acres ನಲ್ಲಿ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅನ್ನ ತಂದಿದ್ವಿ, ಅದು ಹೋಯ್ತು. ಅದ್ರ ಬಗ್ಗೆ ಇವ್ರು ಮಾತಾಡಕ್ ಸರಿಯಿಲ್ಲ. ಏನ್ ಸೋಯ್ತು ನಿಮ್ ರಾಜ್ಯವ್ರದು? ಇಲ್ಲಿ ESIC ಅಪ್ಗ್ರೇಡ್ ಮಾಡಿದ್ರೆ ಅದನ್ನು ಆಗಿಲ್ಲ. ನನ್ಗೆ ಇನ್ನೂ ನೆನಪಿದೆ, ಕರೆಕ್ಟ್ ಚುನಾವಣೆ ಇದೆ, ನಮ್ಮ ಉಮೇಶ್ ಜಾಧವ್ ಅವರು ESIC ಬಹಳ ದೊಡ್ಡ ಕಟ್ಟಡ ಆಯ್ತಪ್ಪ ಇದು ಸರಿಯಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಒಂದು ಸುಣ್ಣ ಬಣ್ಣ ಹಾಕ್ಸಪ್ಪ. ಕರೋನಾ ಸಂದರ್ಭದಲ್ಲಿ ನೀವು ಅಲ್ಲೇ ಅಡ್ಮಿಟ್ ಆಗಿದ್ರಲ್ಲ, ಅದು ಮರ್ತೋಗ್ಬಿಟ್ರ ಇವರು. ಇವತ್ತು ರಾಮಪ್ರಭು ಸಾಹೇಬ್ ಕೇಳಿದ್ರು ಅಂತ ಅವ್ರು ಒಂದು ಬಿಲ್ಡಿಂಗ್ ಏನೋ ತೋರಿಸಲಿ 5 years ಇವ್ರು ಏನ್ ಮಾಡಿದ್ದಾರೆ? ಸರಳ ಪ್ರಶ್ನೆ. ನೀವು ಅದೇ ಪ್ರಶ್ನೆ ನಮ್ಗೆ ಕೇಳಿ. ಬಿಜೆಪಿ ಯಾರು ನಮ್ಮ ಕಾರ್ಯಕರ್ತರು ಮೊನ್ನೆ ನಮ್ಗೆ ಒಂದು ಲೆಟರ್ ಕೊಟ್ಟಿದ್ರು ಸರ್, ಎಂಬೈ ಮಾಡಿದ್ರು ಸರ್ ನಮ್ಮ ಕಚೇರಿಗೆ ಮತ್ತೆ ಶರಣ್ ಪ್ರಕಾಶ್ ಸಾಹೇಬ್ರ ಕಚೇರಿಗೆ ಲೆಕ್ಕ ಕೊಡಿ ಅಂತ ಒಂದು ಲೆಟರ್ ಕೊಟ್ರು. ಒಂದು ಪತ್ರ ಬರ್ರಿ, 10 months ನೀವು ಏನೇನು ಮಾಡಿದ್ದೀರಾ ಅಂದ್ಬಿಟ್ಟು ಪತ್ರ ಕೊಟ್ರು. ಅದು ಶ್ವೇತ ಪತ್ರ ಬಿಡುಗಡೆ ಮಾಡ್ಬೇಕಂತ ನಾವು. ಅದಕ್ಕೆ ನಾವು ಜಿಲ್ಲಾಧ್ಯಕ್ಷರಿಗೆ ಹೇಳಿದ್ವಿ, ಶ್ವೇತ ಪತ್ರ ಯಾಕೆ ಸರ್? ಒಂದು ಬಸ್ಸೇ ಹೋಗಿ ಬಿಜೆಪಿ ಕಚೇರಿ ಮುಂದೆ ನಿಲ್ಸೋಣ, ಬಸ್ ಹತ್ಸೋಣ, ಇಡೀ ಕಲಬುರಗಿ ತುಂಬಾ ತೋರ್ಸ್ಕೊಂಡು ಬರ್ತೇವೆ, 60 years ಏನ್ ಮಾಡಿದೀವಿ ಅಂತ ಹೋಗಿ ಬಸ್ ನಿಲ್ಸಿದ್ವಿ. ಬರೋ ಇದಕ್ಕೆ ಬಾಯ್ ಮಾಡ್ತಾನಲ್ಲ ಚಿಂಚುಂಚೂರು ಸರ್, ಬಸ್ ನಿಲ್ಲಿಸಿದೆ.
ಅವ್ರ ಕಚೇರಿ ಮುಂದೆ ನಿಲ್ಲಿಸಿದೆ. ಒಬ್ಬನು ಅಂತಿಲ್ಲ ಬಸ್, ಯಾಕಂದ್ರೆ ಅವ್ರ ನಾಯಕರೆಲ್ಲ ಬರ್ತಾರಲ್ಲ ಏರ್ಪೋರ್ಟ್ ಇಳಿಬೇಕಲ್ಲ, ಏರ್ಪೋರ್ಟ್ ತರಿಸಿದ್ಯಾರು ಸೇರ ಹಳ್ಳ ಮಾಡಿಸಿದ್ಯಾರು ಕಾಂಗ್ರೆಸ್ ಇಎಸ್ಐಸಿ ಪಾಸ್ ಆಗ್ಬೇಕು, ಇಎಸ್ಐಸಿ ಮಾಡಿಸಿದ್ಯಾರು ಖರ್ಗೆ ಸರ್ ಜಿಮ್ಸ್ ಪಾಸ್ ಆಗ್ಬೇಕಲ್ಲ, ಕಚೇರಿಗೆ ಹೋಗ್ಬೇಕಂದ್ರೆ ಜಿಮ್ಸ್ ಮಾಡಿಸಿದ್ಯಾರು, ಕಿಲ್ವಾ ಮಾಡಿಸಿದ್ಯಾರು, ಜಯದೇವ ಹಾಸ್ಪಿಟಲ್ ಮಾಡಿಸಿದ್ಯಾರು, ಎಸ್ ಪಿ ಕಚೇರಿ ಮಾಡಿಸಿದ್ಯಾರು, ನಿಮ್ ಕಾರ್ಪೊರೇಷನ್ ತರಿಸಿದ್ಯಾರು, ಇಷ್ಟೆಲ್ಲ ಮಾಡಿದ್ರೆ ಹೇಳ್ ಕೇಳ್ತಾರಲ್ಲ ಪ್ರಿಯಾಂಕ್ ಏನ್ ಮಾಡಿದ್ರೆ ಬಂದ್ ನೋಡಪ್ಪ ಇದೇ ಬಿಲ್ಡಿಂಗ್ ಅದ ನಾನೇ ಮಾಡಿಸಿದ್ದು. ನಿಮ್ಗೇನಾದ್ರು ಅನುಮಾನ ಇದ್ರೆ ನಾನೇ ಕುಡಿಬೇಕು ಅವ್ನಿಗೆ ಬರ್ರಿ ಬರ್ರಿ ತೋರಿಸ್ತೀನಿ ನಾವು ಎಲ್ಲೇ ಎಷ್ಟು ದೊಡ್ಡ ದೊಡ್ಡ ಇದು ಮಾಡಿಸಿ. ನಮ್ಮ ಅಜಯ್ ಸಿಂಗ್ ಕಾನ್ಸ್ಟಿಟ್ಯೂಯನ್ಸಿ ನಲ್ಲಿ ನಾವು ಹೋಗ್ತೀವಿ, ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ಆ ಮುರಾರ್ಜಿ ದೇಸಾಯಿ ಮಾಡಿಸಿದ್ವಿ, ಲ್ಯಾಂಡ್ ಕೂಡ ನಾವೇ ಖರೀದಿ ಮಾಡಿದ್ವಿ, ಗುಲ್ಬರ್ಗ ಕಾವಿಡಿ ಕೊಟ್ವಿ, ಚಿಂಚೋಳಿ ಕೊಟ್ವಿ. ನೀವೇನ್ ಮಾಡಿದೀರಪ್ಪ ಇವತ್ತು? ಐದು ಓನ್ಲಿ ಫೈವ್ ಕಾಂಟ್ರಿಬ್ಯೂಷನ್ಸ್ ನೀವು ಹೇಳ್ಬಿಡಿ, ನೀವು ಸಾಕು. ಐದು ಏನಾದ್ರು ಹೇಳಿದ್ರೆ ಮೋದಿ ಅವ್ರ ಹೆಸರು ಹೇಳ್ತಾರೆ. ಪಾಪ ಮೋದಿ ಅವರಿಗೆ 10 ವರ್ಷದಲ್ಲಿ ಏನು ಮಾಡಿಲ್ಲ, ಈಗ ನಮ್ಮ ಪದಗಳನ್ನ ಕೂಡ ಕದೀತಾ ಇದ್ದಾರೆ. ಮೋದಿಗೆ ಗ್ಯಾರಂಟಿ ಅಂತ ಸರ್, ಮೋದಿಗೆ ಗ್ಯಾರಂಟಿ, ಅದು ಪದನೂ ನಮ್ದೇ. ಮೋದಿ ಗ್ಯಾರಂಟಿ ಸುಳ್ಳು ಗ್ಯಾರಂಟಿನೇ ಅಪ್ಪ, ಮೋದಿ ಗ್ಯಾರಂಟಿ ಟಿವಿನಲ್ಲಿ, ಕಾಂಗ್ರೆಸ್ ಗ್ಯಾರಂಟಿ ನಿಮ್ ಕೈನಲ್ಲಿ. ಅದಕ್ಕೆ ನಾವು ಬಹಳ ಎಚ್ಚೆತ್ಕೋಬೇಕಾಗ್ತದೆ. ಕಾಂಗ್ರೆಸ್ ಗ್ಯಾರಂಟಿ ಏನು? ಅಭಿವೃದ್ಧಿಯ ಗ್ಯಾರಂಟಿ. ಪ್ರಗತಿಯ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ. ಸಮೃದ್ಧಿಯ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ. ಆರ್ಥಿಕ ಸಮಾನತೆಯ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ. ಸಂವಿಧಾನ ಹಕ್ಕುಗಳನ್ನ ಕೊಡುವ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ. ಸ್ವಾಭಿಮಾನದ ಬದುಕು ಕಾಂಗ್ರೆಸ್ ಗ್ಯಾರಂಟಿ. ನಿಮ್ ಗ್ಯಾರಂಟಿ ಏನಿದೆ? ಮೋದಿ ಗ್ಯಾರಂಟಿ ಅಂತ. ಯಾರು ಮೋದಿ ಗ್ಯಾರಂಟಿ ಅಪ್ಪ? ಯಾರಾಗಿದೆ ಹೇಳಿ. ಅಜಯ್ ಅವರು ಬಹಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮೋದಿ ಅವ್ರ ಗ್ಯಾರಂಟಿ ಏನ್ ಗೊತ್ತಾ? ನಿರುದ್ಯೋಗದ ಗ್ಯಾರಂಟಿ ಮೋದಿ ಗ್ಯಾರಂಟಿ. ರೈತರ ಆತ್ಮಹತ್ಯೆ ಮೋದಿ ಗ್ಯಾರಂಟಿ. ಕೋಮ ಗರ್ಭಗಳು ಮೋದಿಯ ಗ್ಯಾರಂಟಿ. ಆರ್ಥಿಕ ಅಸಮಾನತೆ ಮೋದಿಯ ಗ್ಯಾರಂಟಿ. ಬೆಲೆ ಏರಿಕೆ ಮೋದಿಯ ಗ್ಯಾರಂಟಿ. ನಿಮ್ಗೆ ಕಾಂಗ್ರೆಸ್ ಗ್ಯಾರಂಟಿ ಬೇಕಾ ಬಿಜೆಪಿ ಗ್ಯಾರಂಟಿ ಬೇಕಾ ಅಂತ ಜನರ ಹತ್ರ ತಾವೆಲ್ಲ ಹೋಗ್ಬೇಕಾಗಿದೆ. ನಮ್ಮ ಕಾರ್ಯಕರ್ತರಲ್ಲಿ ನನ್ ಒಂದೇ ಮನವಿ, ಹೋದ ಬಾರಿ ಖರ್ಗೆ ಸಾಹೇಬ್ರಿಗೆ ಕಳ್ಕೊಂಡು ಬರೀ ನಾವು ಒಬ್ಬ ಒಂದು ಶಕ್ತಿಯನ್ನ ನಾವು ಕಳ್ಕೊಂಡಿಲ್ಲ, ನಾವು ನಮ್ಮ ಭವಿಷ್ಯವನ್ನ ಕಳ್ಕೊಂಡಿದ್ದೇವೆ. ಕಲಬುರಗಿಯ ಭವಿಷ್ಯವನ್ನ ಕಳ್ಕೊಂಡಿದ್ದೀವಿ, ನಮ್ಮ ಯುವಕರ ಭವಿಷ್ಯವನ್ನ ಕಳ್ಕೊಂಡಿದ್ದೀವಿ. ಮತ್ತೊಮ್ಮೆ ಹಾಗಾಗದ್ ಬೇಡ. ನಾನು ಕೈಜೋಡಿಸಿ ಕೇಳ್ಕೊತಾ ಇದ್ದೀನಿ ನಮ್ಮ ಕಾರ್ಯಕರ್ತರ, ಬರೀ 30 ದಿನ ನಮ್ಮೆಲ್ಲರಿಗೂ ತಮ್ಮ ಸಮಯ ಕೊಡಿ, ತಮ್ಮ ಶ್ರಮ ಕೊಡಿ, ತಮ್ಮ ಸಹಕಾರ ಇರಲಿ, ತಮ್ಮ ಸಹನೆ ನಮ್ಮ ಮೇಲಿರಲಿ. ಖಂಡಿತವಾಗೂ ಮತ್ತೊಮ್ಮೆ ಕಾಂಗ್ರೆಸ್ ಬಂದೇ ಬರುತ್ತೆ, ಇಲ್ಲಿ ಪ್ರಗತಿ ಮತ್ತೆ ಹಾಗೆ ಆಗುತ್ತೆ ಇಲ್ಲಿ. ಅದಕ್ಕೆ ರಾಧಾಕೃಷ್ಣ ಅವರಿಗೆ ನಾವೆಲ್ಲರೂ ಸೇರಿ ನಿಲ್ಲಿಸಿದೀವಿ ಇವತ್ತು. ಇದು ಕಾಂಗ್ರೆಸ್ಸಿನ ಟ್ರಿಪಲ್ ಗ್ಯಾರಂಟಿ ಯೋಜನೆ. ಇದು ಲೋಕಸಭಾದಲ್ಲಿ, ಇನ್ನ 2 ನಿಮಿಷ, ಲೋಕಸಭಾದಲ್ಲಿ, ರಾಜ್ಯಸಭಾದಲ್ಲಿ ಯಾರಿದ್ದಾರೆ? ಖರ್ಗೆ ಸಾಹೇಬ್ರು. ಲೋಕಸಭಾದಲ್ಲಿ ಯಾರಿರ್ತಾರೆ? ರಾಧಾಕೃಷ್ಣ ಅವರು. ಅಸೆಂಬ್ಲಿನಲ್ಲಿ ಬಿ ಆರ್ ಪಾಟೀಲ್ ಸಾಹೇಬ್ರು, ಶರಣ್ ಪ್ರಕಾಶ್ ಅವರು, ಎಂ ಎ ಪಾಟೀಲ್ ಅವರು, ದರ್ಶನಾಪುರ್ ಸಾಹೇಬ್ರು, ಕನೀಸ್ ಫಾತಿಮಾ ಅವರು, ನಾನು. 3 ಗ್ಯಾರಂಟಿ ಇಂದ ಅಜಯ್ ಸಿಂಗ್ ಅವರು, ಅಜಯ್ ಸಿಂಗ್ ಇನ್ನ ಒಂದು, ಅನ್ನಂ ಪ್ರಭು ಅವ್ರದ್ದು, ಅಜಯ್ ಸಿಂಗ್ ಅವ್ರದ್ದು ಇನ್ನ ಒಂದು ಗ್ಯಾರಂಟಿ, ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು ಕೂಡ ಅವರೇ. ಸೊ ಹಾಗಾಗಿ ನಮ್ಮ ಯೋಜನೆ ಟ್ರಿಪಲ್ ಗ್ಯಾರಂಟಿ ಯೋಜನೆ ಇದೆ, ಅವ್ರದ್ದು ನೋ ಗ್ಯಾರಂಟಿ. ಉಮೇಶ್ ಜಾಧವ್ ಅವ್ರ ಜೊತೆ ಯಾರಿಲ್ಲ, ಈಗ ಚಿಂಚೋಳಿ ಎಲ್ ಪಿ ಅವ್ರ ಜೊತೆ ಇವಾಗ ಯಾರಿಲ್ಲ. ಅದಕ್ಕೆ ನಾನು ಕೇಳ್ತಾ ಇರೋದು ಇಷ್ಟೇ ನಮ್ಮ ಕಾರ್ಯಕರ್ತರ ಹತ್ರ ದಯವಿಟ್ಟು 30 ದಿನ ಪಕ್ಷಕ್ಕೋಸ್ಕರ ಕೂಡ 30 ದಿನ ತಮ್ಮ ಸಮಯವನ್ನ ನಮ್ಮ ಪ್ರಚಾರಕ್ಕೆ ಮೀಸಲಿಟ್ಟು ನಮ್ಮ ಅಭ್ಯರ್ಥಿಗೆ ನಾವು ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ಕಲಬುರಗಿಯ ನೆಮ್ಮದಿಗೋಸ್ಕರ, ಕಲಬುರಗಿಯ ಪ್ರಗತಿಗೋಸ್ಕರ ನಾವೆಲ್ಲರೂ ದುಡ್ದಂಗಾಗುತ್ತೆ. ಆದ್ರಿಂದ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ, ಕಾರ್ಯಕರ್ತರು ಇರ್ಬೋದು, ಲೀಡರ್ ಇರ್ಬೋದು, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಮ್ಮನದಿಂದ ರಾಧಾಕೃಷ್ಣ ಅವರಿಗೆ ನಾವು ಆಸ್ತರೋಣ, ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. This video presented by Al Sharae PU College for Boys and Girls, MSK Mill Road, Al Sharae PU College for Girl at Muslim Chowk, Mijgori, Gulbarga Girls PU College, opposite Makkah Masjid, Basveshwar Colony, Al Sharae BSc Degree College for Girls, Yadula Colony, and Al Sharae Public School powered by LED, Old Jevargi Road. Admission are open. Contact for details.